ಸಿಪಿ ಯೋಗೇಶ್ವರ್ ಅವ್ರು ಮಾತಂದ್ರು ಡಿ ಕೆ ಸಿ ನೋಟು ಮಂಜಣ್ಣಂಗೆ ಓಟು ಅಂತ. ಇವತ್ತು ಡಿ ಕೆ ಸಿ ಜೊತೆ ನಿಂತವ್ರ? ಡಿ ಕೆ ಶಿವಕುಮಾರ್ ಅವ್ರಿಗೆ ಚನ್ನಪಟ್ಟಣ ಎಲ್ಲದೇ ಗೊತ್ತಿರಲಿಲ್ಲ. ಉಪಚುನಾವಣೆ ಬರಲಾಗಿ ಚನ್ನಪಟ್ಟಣಕ್ಕೆ ಬಂದಿರೋದವ್ರು. ಈಗ ಯೋಗೇಶ್ವರ್ ಅವ್ರು ಹೋದ್ರು, ಇವ್ರು ಅವ್ರು ಹೋದ್ರು, ಈಗ ಒಂದ್ ಸ್ಟೇಜ್ ಮೇಲೆ ನಿಂತ್ಕೊಂಡ್ಬಿಟ್ಟು ಸೊರ ಬಿಟ್ಟವ್ರ ಅಷ್ಟೇ. ಅವೆಲ್ಲ ಏನ್ ನಡಗಲ್ಲ, ದೇವೇಗೌಡ ಅವ್ರು ಯಾರಿಗೂ ಎದುರಲ್ಲ. ಬಂಡೆ ಕಳ್ಳ ಭೂಮಿ ಕಳ್ಳ ಡಿ ಕೆ. ಇವತ್ತೊಂದು ನಾಳೆ ಒಂದು ಮತ್ತೊಂದು ಮಗದೊಂದು ಅಧಿಕಾರಕ್ಕೋಸ್ಕರ ಏನ್ ಬೇಕಾದ್ರು ಮಾಡ್ತಾರ? ಹೇಳ್ತಿಲ್ಲ ಚೆಂಡು ಮುಡ್ಕಲ್ಲ ನಾವು ಗೆಲ್ತೀವಿ ಅಂತ. ಹೆಣ್ಣು ಹೆಂಗಸರು ಸುದ ಬುದ್ಧಿವಂತರವ್ರು ಜಾಸ್ತಿ, ಅವ್ರು ಏನ್ ದಡ್ಡಿಲ್ಲ. ಅವ್ರು ಎಲ್ಲಿ ದುಡ್ಡು ನೋಡ್ಬೇಕು, ಮಕ್ಳು ಬೆಳೆಸಬೇಕು, ಅವ್ರ ಬದುಕಬೇಕು ಅಷ್ಟು ನೋಡ್ಕೊತಾರೆ ಹೊರತು ಜನ ಕಷ್ಟದಲ್ಲಿ ಯಾರು ಕಾಪಾಡ್ತಾರ ಬಂದು. ಸರ್ ನಮಸ್ತೆ ಸರ್. ನಮಸ್ತೆ. ನಿಮ್ಮ ಹೆಸರು? ಜೀವನ್. ಓಕೆ ಜೀವನ್ ಅವರೇ, ನಿಖಿಲ್ ಕುಮಾರ್ ಸ್ವಾಮಿ ವರ್ಸಸ್ ಸಿ ಪಿ ಯೋಗೇಶ್ವರ್ ಯಾರು ಗೆಲ್ಬೇಕು? ನಮ್ಮ ನಿಖಿಲ್ ಕುಮಾರ್ ಸ್ವಾಮಿ ಗೆಲ್ಬೇಕು. ನಮ್ಮದು ಒಂದು ವರ್ಚಸ್ಸು ಅದಕ್ಕೆ ಅಂತಲೇ ಇದೆ ಇಲ್ಲಿ. ಜೆ ಡಿ ಎಸ್ ಅಂದ್ರೇ ಒಂದು ಬೆಲ್ಟ್ ಇದ್ದಂಗೆ. ನಮ್ಮ ತಾತಿರ್ ಕಾಲದಿಂದ ಏನಿತ್ತು ಈಗಿನೂ ಅದನ್ನೇ, ಒಂದೇ ಬೆಲ್ಟಲ್ಲೇ ಇದ್ದೇವೆ ಈಗಲೂ, ಅದನ್ನು ಮುಂದೆನೂ ಹಾಗೇನೇ ಇರ್ತೀವಿ. ಯೋಗೇಶ್ ಬಂದರೂ ಓಟ್ ಹಾಕಲ್ಲ ನಾವು. ಮೇನ್ ನಿಖಿಲ್ ಸ್ವಾಮಿ ಮೇಡಮ್, ನಿಖಿಲ್ ಕುಮಾರಸ್ವಾಮಿ ಗೆಲ್ಲಬೇಕು, ಯಾಕೆಂದರೆ ಅವ್ರ ತಂದೆ ಎರಡು ಬಾರಿ ಮುಖ್ಯಮಂತ್ರಿಯಾಗಿ ಸೇವೆ ಮಾಡಿದ್ದಾರೆ. ನಿಖಿಲ್ ಕುಮಾರಸ್ವಾಮಿ ಗೆಲ್ಲಬೇಕು ಅಂತ ನಾವು ಬಯಸ್ತೇವೆ. ಓಕೆ, ನಿಖಿಲ್ ಕುಮಾರಸ್ವಾಮಿ ಅವರು ಎರಡು ಸಲ ಸೋತಿದ್ರು, ಸೊ ಈ ಸಲ ಜನ ಕೈ ಹಿಡಿತಾರ? ಈ ಸಲ ಹಿಡ್ದೆ ಹಿಡಿದ್ವಿ ಮೇಡಮ್, ಬಿಡಲ್ಲ. ಚನ್ನಪಟ್ಟಣ ತಾಲೂಕಲ್ಲಿ ನಿಖಿಲ್ ಕುಮಾರಸ್ವಾಮಿ ಏನು ಅಂತ ತೋರಿಸ್ತೀವಿ ಇವಾಗ. ಓಕೆ, ನಿಖಿಲ್ ಕುಮಾರಸ್ವಾಮಿ ವರ್ಸಸ್ ಸಿ ಪಿ ಯೋಗೇಶ್ವರ್ 540 ಇರುತ್ತಾ ಇಲ್ವಾ? ಇರುತ್ತೆ, ಫೈಟ್ ಫೈಟ್ ಇದೆ, ಅದರಲ್ಲಿ ನೆಕ್ಕು ಬಂದೇ ಬರ್ತಾರೆ ಈ ಸಲ ನಿಖಿಲ್ ಕುಮಾರಸ್ವಾಮಿ. ಎಷ್ಟು ಮತಗಳ ಅಂತರದಿಂದ ಗೆಲ್ಸ್ಕೊಂಡು ಬರ್ತೀರ? ಅದನ್ನ ಹೇಳಲ್ಲ ಮೇಡಮ್, ಗೆದ್ದಾದ್ಮೇಲೆ ಹೇಳ್ತೀವಿ, ಮುಂದೆ ಹೇಳೋಕ್ಕಾಗಲ್ಲ. ಇವಾಗ ಈ ಒಂದು ಚನ್ನಪಟ್ಟಣದಲ್ಲಿ ಇರುವಂಥದ್ದು ಏನು ಅಂತಂದರೆ, ಸ್ಥಳೀಯ ನಿವಾಸಿ ವರ್ಸಸ್ ಹೊರಗೆ ಬಂದಿರುವಂಥ, ಹೊರಗಿನಿಂದ ಬಂದಂತಹ ನಿವಾಸಿಗಳು ಎನ್ನುವಂಥ ಮಾತುಗಳು ಕೇಳಿಬರ್ತಾ ಇದೆ, ಇದಕ್ಕೇನು ಹೇಳ್ತೀರಾ? ಹೊರಗಡೆಯಿಂದ ಬರೋರಾಗಿ ಇಲ್ಲ ಗೆಲ್ತಿದ್ರು ಮೇಡಮ್. ಕುಮಾರಣ್ಣ ಇಷ್ಟು ಮಂಡ್ಯ ಆಗಲಿ, ರಾಮನಗರ ಆಗಲಿ, ಚನ್ನಪಟ್ಟಣ ಆಗಲಿ, ಇಲ್ಲೇ ಇದ್ದಾರೆ ಅವರು, ಬೇರೆ ಹೊರಗಡೆ ಅವರು ಅಲ್ವಲ್ಲ. ಈಗ ಇನ್ನೊಬ್ರು ಇನ್ನೊಂದು ಕೆಲಸಕ್ಕೆ ಹೋಗ್ಬೇಕು ಅಂದರೆ ಇನ್ನೊಂದು ಹೊರಗಡೆ ಹೋಗ್ದೇ ಸಂಪಾದನೆ ಮಾಡ್ತಾರೆ, ಹಂಗೆ ಜನ ಸಂಪಾದನೆ ಮಾಡಿದ್ದಾರೆ. ಹಾಸನ ಆದ್ರೂ ಇಲ್ಲಿ ಅವ್ರ ನೆಲೆ ಇರೋದು. ಕನಕಪುರ ಡಿ ಕೆ ಶಿವಕುಮಾರ್ ಮತ್ತು ಚನ್ನಪಟ್ಟಣಕ್ಕೆ ಯಾಕೆ ಬಂದು ಕ್ಯಾನ್ವಾಸ್ ಮಾಡ್ತಾರೆ? ಅಲ್ಲ, ಚನ್ನಪಟ್ಟಣಕ್ಕೆ ಯಾಕೆ ಬಂದು ಕ್ಯಾನ್ವಾಸ್ ಮಾಡ್ತಾರೆ? ಇಡೀ ರಾಜ್ಯದಲ್ಲಿ ಎಲ್ಲಿ ಬೇಕಾದರೂ ನಿಂತ್ಕೋಬೋದು. ಎಲ್ಲ ಆಂಧ್ರದಿಂದ ರೆಡ್ಡಿಗಳು ಬಂದು ಬೆಂಗಳೂರಲ್ಲಿ ನಿಂತ್ಕೋತಾರೆ, ಹಾಸನದವ್ರು ಬಂದು ಚನ್ನಪಟ್ಟಣದಲ್ಲಿ ನಿಂತ್ಕೋತಪ್ಪ. ಅದು ಅವ್ರು ವೈಯಕ್ತಿಕವಾದಂಥ ಸುಮ್ಮನೆ ಇಷ್ಟಿನ ಗಂಟ ಯೋಗೇಶ್ವರ್ ಹೋದ್ರು, ಈಗ ಯೋಗೇಶ್ವರ್ ಅವ್ರು ಹೋದ್ರು, ಇವ್ರು ಅವ್ರು ಹೋದ್ರು, ಈಗ ಒಂದು ಸ್ಟೇಜ್ ಮೇಲೆ ನಿಂತ್ಕೊಬಿಟ್ಟು ಸೊರ ಬಿಟ್ಟವ್ರು ಅಷ್ಟೇ. ಅವೆಲ್ಲ ಏನು ನಡಗಲ್ಲ, ದೇವೇಗೌಡ ಅವ್ರು ಯಾರಿಗೂ ಎದುರಲ್ಲ, ಎಂತೆಂಥವ್ರು ಎದುರಿಸ್ತವ್ರು ಎಲ್ಲ ಹೊಂಟೋಗವ್ರೆ, ಅದು ಆಗಲೇ ಜನ ನೋಡವ್ರೆ. ಅದಕ್ಕೇನು ಏನು ಹಳ್ಳಿ ಬಂದು ನಾಲ್ಕೈದು ವರ್ಷದಲ್ಲಿ ಒಳ ತುಂಬಿ ಕುನೀರ್ ಕಟ್ಟೆ ಸೇರ್ ಹೊಡ್ಲು ತಿಟ್ಟು ಬಳಿತಾವೆಲ್ಲ ಬಂದು ಅವ್ರು ಚಗ ನೋಡ್ಕೋದ್ರು. ಅವತ್ತಿಲ್ಲಿರು ಡಿ ಕೆ ಅವರು, ಇವತ್ತು ಸಾಹೇಬ್ರು, ಇವರೆಲ್ಲ ದುಡ್ಡಿನ ಮೇಲೆ ಹೋಗೋರು ಜನ, ದೇವೇಗೌಡ ರಟ್ಟಿಯರು ಕಷ್ಟ ಸುಖ ಬಂದು ರೈತರು ಜನ ಕಷ್ಟ ನೋಡೋರು. ಅವತ್ತು ಹಳ್ಳಿಗೆಲ್ಲ ಬಂದವ್ರಿಗೆ ನೀರೆಲ್ಲ ನುಗ್ಗಿ ಮನೆಲ್ಲ ಹೊಡೆದೋಗಿದ್ದ ತಿಟ್ಟುಮಳ್ಳಿ ಏರಿ ಕೆರೆತವೆಲ್ಲ, ಇವ್ರು ಬಂದಿರೋವತ್ತು ಯಾವ ದೇಶದಿಂದ ಬಂದ್ರೆ ಕುಮಾರಣ್ಣ ನಿಖಿಲ್ಲೇ ಗೆಲ್ಲೋದು ಸರ್. ಓಕೆ, ಎಲ್ಲೋ ಒಂದು ಕಡೆ ಕಾಂಗ್ರೆಸ್ನ ಗ್ಯಾರಂಟಿಗಳೇನಾದ್ರು ವರ್ಕೌಟ್ ಆಗುತ್ತಾ? ಗ್ಯಾರಂಟಿ ಕಾರ್ಡ್ ಕೊಟ್ಟು ಗ್ಯಾರಂಟಿ ಮಾಡಿದಾರಲ್ಲ ಮೇಡಮ್, ಹೋದ್ಸಲಿ ಅವ್ರನ್ನ ಮಿಕಾ ಮಾಡಿ ಗ್ಯಾರಂಟಿ ಕಾರ್ಡಲ್ಲಿ ನಿಖಿಲ್ ಅವ್ರನ್ನ ಸೋಲಿಸಿದ್ದಾರೆ. ಜನರಿಗೆ ಭರವಸೆ ಕೊಟ್ಟರು, ಕೊಟ್ಟ ತಕ್ಕನಾಗ ಅವ್ರಿಗೆ ಏನು ನಿರಾಸೆ ಆಯಿತು, ಏನಾಗಿದೆ? ಅವತ್ತು ಜಿಲ್ಲೆ ಮಾಡಿದವರು ಕುಮಾರಣ್ಣ ನಮಗೆ, ಇಲ್ಲಾರು ಬೆಂಗಳೂರಿಗೆ ಹೋಗಿ ನೀರಿಲ್ಲ, ಟೀ ಇರಲ್ಲ, ನಮಗೆ ನಾಷ್ಟ ಇರಲ್ಲ. ಜಿಲ್ಲೆ ಮಾಡಿದ ಐ ಡಿಸ್ಟಿಕ್ ಕೋರ್ಟು ಹೈಕೋರ್ಟ್ ಮಾಡಿಕೊಟ್ಟವ್ರು ಕುಮಾರಣ್ಣ, ಡಿ ಕೆ ಮಾಡಿರಲ್ಲ. ಇವತ್ತು ಅವ್ರು ಕುಮಾರಣ್ಣ ನಮಗೆ ಇಲ್ಲಿ ಸುಲಭವಾಗಿ ಕೆಲಸ ಮಾಡಿಕೊಟ್ರು, ಹಳ್ಳಿ ಜನಕ್ಕೆ ಹತ್ರಕ್ಕೆ ಹೋಗಿ ಮಾಡಿಕೊಟ್ರು. ಅವ್ರು ಬಂದಿರೋ ಅವತ್ತು ಏನು ಮಾಡಲ್ಲ ನಮಗೆ ಅನುಕೂಲ ಅವರು. ನೀವೇನೋ ಹೇಳ್ತಾ ಇದ್ದೀರಿ ಅಲ್ಲ ಮೇಡಮ್, ಅವತ್ತು ಸಿ ಪಿ ಯೋಗೇಶ್ವರ್ ಒಂದು ಮಾತಂದ್ರು ಡಿ ಕೆ ಸಿ ನೋಟು ಮಂಜಣ್ಣಂಗೆ ಓಟು ಅಂತ. ಇವತ್ತು ಡಿ ಕೆ ಸಿ ಜೊತೆ ನಿಂತವ್ರ? ಪಕ್ಷಾಂತರ ಪರ್ವೆಯಲ್ಲ ಅವರು. ಇವತ್ತೊಂದು ನಾಳೆ ಒಂದು ಮತ್ತೊಂದು ಮಗದೊಂದು ಅಧಿಕಾರಕ್ಕೋಸ್ಕರ ಏನ್ ಬೇಕಾದ್ರು ಮಾಡ್ತಾರ? ಡಿ ಕೆ ಶಿವಕುಮಾರ್ ಅವ್ರಿಗೆ ಚನ್ನಪಟ್ಟಣ ಎಲ್ಲದೇ ಅಂತ ಗೊತ್ತಿರಲಿಲ್ಲ. ಉಪಚುನಾವಣೆ ಬರಲಾಗಿ ಚನ್ನಪಟ್ಟಣಕ್ಕೆ ಬಂದಿರೋದವರು. ಇವ ಅವರು ಇಷ್ಟು ದಿನ ಎಮ್ ಎಲ್ ಎ ಆಗವ್ರೆ, ಇದಾಗವ್ರೆ, ಬರ ಕನಕಪುರ ಒಂದೇ ಅಭಿವೃದ್ಧಿ ಮಾಡಿರೋದು. ಡಿ ಕೆ ಶಿವಕುಮಾರ್ ಚನ್ನಪಟ್ಟಣ ಎಲ್ಲ ಅಭಿವೃದ್ಧಿ ಮಾಡಿದ್ದಾರೆ ಅವರು. ಉಪಚುನಾವಣೆ ಬೇಕು ಅದಕ್ಕೆ ಬಂದಿದ್ದಾರೆ ಅಷ್ಟೇ ಅವರು. ಹಾಂ, ಕುಮಾರಸ್ವಾಮಿ ವಿನ್ ಆಯ್ತಾರೆ. ಅವತ್ತು ನೀರು ಕೊಟ್ಟವರು ಇವ್ರು ಹೆಸರು ಹೇಳ್ತಾರಲ್ವ, ಯೋಗೇಶ್ ಅತ್ತನ್ ಕೊಟ್ರು ಅಂತ. ಈರುಳ್ಳಿ ಡ್ಯಾಮ್ ಮಾಡಿದ್ರು ದೇವೇಗೌಡರು, ಉಲ್ವಡಿ ಇವರು ಜಡ್ಜು ತಂದುಕೊಟ್ರು, ಸದಾನಗೌಡರು ಮಾಡಿಕೊಟ್ಟಿದ್ದು. ಇವರೇನು ಮಾಡಲ್ಲ, ಕುಮಾರಣ್ಣ ದೇವೇಗೌಡರು ಮಾಡಿದ್ ನಮಗೆ ವರವ, ಅವ್ರು ಮಾಡಿಕೊಟ್ಟಿದ್ದು. ಇವ್ರು ಯಾರು ನಮಗೆ ಡಿ ಕೆ ಆರ್ ಯಾರು ಮಾಡಲ್ಲ, ನಮಗೆ ದುಡ್ಡು ಮಾಡ್ಕೊ ಅಟ್ಟಿಗೆ ಹೋದ್ರು ಅವರು. ಸದಾನಗೌಡ, ಉಲ್ವಾಡಿ ಜಡ್ಜು, ರಮೇಶ್ ಇಲ್ದವರೇ ಆಯ್ತಿಲ್ಲ ಅವತ್ತು. ಉಲ್ವಾಡಿ ರಮೇಶ್ ಜಡ್ಜು ಸದಾನಗೌಡರು ಇಲ್ದೇ ಇವ್ರು ಏನು ಮಾಡ್ತಾರೆ, ಇವ್ರಿಗೆ ದುಡ್ಡು ಆಯ್ತು ಮಸ್ತವಾಗಿ ಯೋಗೇಶ್ ಅವ್ರಿಗೆ ಅಷ್ಟೇ. ಸರ್ ಕೊನೆಯದಾಗಿ ಏನು ಹೇಳೋಕೆ ಇಷ್ಟ? ನಾವು ಕೊನೆಯದಾಗಿ ಏನಿಲ್ಲ ಮೇಡಮ್, ಗೆಲ್ಸ್ಕೊಡ್ತೀವಿ, ಗೆದ್ದೇ ಗೆಲ್ತೀವಿ ಅಂತ ಒಂದು ಭರವಸೆ ಕೊಡ್ತೀವಿ. ಅವ್ರ ಕುಮಾರ ನಿಖಿಲ್ ಗೆಲ್ಸಲೇಬೇಕು ನಾವು ಈ ಸಾರಿ. ನಿಖಿಲ್ ಅಂತೂ ಈ ಸಲ ಗೆದ್ದೇ ಗೆಲ್ಸ್ತೀವಿ. ಯಾಕೆಂದರೆ ಜಿ ಟಿ ಇವರು ವರದೇಗೌಡ್ರ ಕಾಲದಿಂದ ಜೆ ಡಿ ಎಸ್ ಎಲ್ ಪಕ್ಕ ಇರೋದು. ಯೋಗೇಶ್ ಬಂದು ಪಾತಂತ್ರ, ಅವನೇನಂದರೆ ಒಂದು ಪಕ್ಷದಿಂದ ಒಂದು ಪಕ್ಷ ಆಟ ಹೋಗ್ತಾರನು. ಈ ಸಲ ನಮ್ಮ ಪಕ್ಷಕ್ಕೆ ನಾವು ಕರೆದಿದ್ದು
ಅವ್ರು ಬಂದಿಲ್ಲ. ಅವ್ರಿಗೆ ನಮಗೆ ನಮ್ಮ ಪಕ್ಷಕ್ಕೆ ಅವ್ರಿಗೆ ಇಷ್ಟ ಇಲ್ಲ, ನಮ್ಮ ಅಂದರೆ ಪ್ರಾದೇಶಿಕ ಪಕ್ಷ ಅವ್ರಿಗೆ ಇಷ್ಟ ಇಲ್ಲ. ನಾವು ನಿಷ್ಠಾವಂತ ಕಾರ್ಯಕರ್ತರು, ಇವರೆಲ್ಲ ನಿಷ್ಠಾವಂತ ಕಾರ್ಯಕರ್ತರು ಪ್ರಾದೇಶಿಕ ಪಕ್ಷದವರು. ಹಂಗಾಗಿ ನಾವು ನಿಖಿಲ್ ಕುಮಾರಸ್ವಾಮಿ ಗೆಲ್ಸೇ ಗೆಲ್ಸ್ತೀವಿ. ಕುಮಾರಸ್ವಾಮಿ ಇದೆ, ಎಚ್ ಡಿ ದೇವೇಗೌಡ ಹೆಸರು ಇದೇ ಇದೆಯಲ್ಲಿ, ಅದಕ್ಕೆ ಗೆಲ್ಸೇ ಗೆಲ್ಸ್ ನಾವು. 136 ಸೀಟ್ ಬಂದರು ಕುಮಾರ್ ಇವರು ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಅವಾಗ ಆಗಲಿಲ್ಲ. ಇನ್ನು ಇದು ಈ ಕಾರಣ ಬಿಟ್ಟಿದ್ರೆ ಇನ್ನು ಯಾವ ಕಾರಣಕ್ಕೂ ಆಗ್ತಿರಲಿಲ್ಲ ಅವ್ರಿಗೆ. ಈ ಅವಕಾಶ ಬಿಟ್ಟು ಕಳ್ಕೊಂಡು ಅವರು ಇನ್ನು ಜೀವಮಂದಲ್ಲಿ ಅವ್ರು ಮುಖ್ಯಮಂತ್ರಿ ಆಗೋದೂ ಇಲ್ಲ, ಆಗೋಕ್ಕೆ ಚಾನ್ಸೇ ಇಲ್ಲ. ಇದೊಂದೇ ಚಾನ್ಸ್ ಇದ್ದಿದ್ದು ಅವ್ರಿಗೆ. ಇಲ್ಲಿವರೆಗೂ ಚನ್ನಪಟ್ಟಣ ಗ್ಯಾಪ್ನ ಇರಲಿಲ್ಲ ಅವ್ರಿಗೆ. ಇದುವರೆಗೂ ಇವತ್ತು ಯೋಗೇಶ್ಪುರ ತಮ್ಮ ಅಭ್ಯರ್ಥಿ ಕಾಂಗ್ರೆಸ್ ಅಭ್ಯರ್ಥಿಯನ್ನು ನಿಲ್ಲಿಸೋಕ್ಕೆ ತಾಕತ್ತಿಲ್ದೇ ಯೋಗೇಶ್ಪುರನ ಕುರಿ ಬಲಿ ಮಾಡಿ ಕುರಿ ಹರಕೆ ಕುರಿಕೆ ಮಾಡಿ ಹರಕೆ ಕುರಿ ಮಾಡಿ ಕರ್ಕೊಂಡೋಗಿದ್ದಾರೆ. ಇದು ಇವತ್ತು ನಿಖಿಲ್ ಗೆಲ್ಲೇ ಗೆಲ್ತಾರೆ, ಇದು ನೂರಕ್ಕೆ ನೂರಕ್ಕೆ ಸತ್ಯ ಸತ್ಯ ಗೆದ್ದೇ ಗೆಲ್ತಾರೆ. ಕೊನೆಯದಾಗಿ ಏನು ಹೇಳೋಕೆ ಇಷ್ಟಪಡ್ತೀರಾ ಮೇಡಮ್? ಯಾವುದೇ ಕಾರಣಕ್ಕೂ ನಿಖಿಲ್ ಅವ್ರನ್ನ ಸೋಲಕ್ಕೆ ಬಿಡೋದಿಲ್ಲ ನಾವು ಚನ್ನಪಟ್ಟಣ ಜನತೆ. ಹಾಗಾದ್ರೆ 2 ಸಲ ಸೋತಿದ್ರಲ್ಲ ಸರ್ ಅವರು? ನಾವು ಚನ್ನಪಟ್ಟಣದಲ್ಲಿ ಹೇಳ್ತಾ ಇದೀವಿ ಮೇಡಮ್, ನಾವು ಹೇಳ್ತಾ ಇರೋದು ಮಂಡ್ಯದಲ್ಲಿ ಹೇಳ್ತಾ ಇಲ್ಲ. ರಾಮನಗರದಲ್ಲಿ ಓಟ್ ಅದ್ಯಾವುದೋ ಕಾರ್ಡ್ ಕೊಟ್ರು, ಕೂಪನ್ ಕೊಟ್ಬಿಟ್ಟು ಸೋಲ್ಸ್ಬಿಟ್ರು. ಅದು ಬಿಟ್ಟರೆ ಇನ್ನೇನು ಮಾಡಲಿಲ್ಲ ಅವರು. ಏನು ಕೂಪನ್ ತಗೊಂಡು ಏನು ಮಾಡೋದ್ರಿ ಹೇಳಿ? ನಾವು ಚನ್ನಪಟ್ಟಣದಲ್ಲಿ ಕಾರ್ಯಕರ್ತ ಗೆಲ್ಸ್ಕೊಂಡಿದ್ವಿ, ಅದೇ ಥರ ನಿಖಿಲ್ ಕುಮಾರಸ್ವಾಮಿನೂ ನಾವು ಗೆಲ್ಸ್ಕತ್ತೀವಿ. ಕೊಡಗಿಯದವ್ರದ್ದು ಈ ನೀರು ಕೊಟ್ಟವ್ರೆ, ಬೆಳೆಯವ್ರಿಗೆ ಕೊಡಗೆ ಕೊಟ್ಟವ್ರೆ, ಕಟ್ಟೆ ಮಾಡಿಸೋರೆ, ಡ್ಯಾಮ್ಗಳು ಮಾಡವ್ರೆ, ಇನ್ಯಾರು ಮಾಡಲ್ಲ. ಈಗ ಬಂದಿದ್ದಾರೆ ಕನಕಪುರದಿಂದ ಇಲ್ಲಿ ನೋಡಕ್ಕೆ ಜನವ ದೇವೇಗೌಡರೇ ಕುಟುಂಬದ ಇಸ್ರೋದಿಲ್ಲಿ. ಏನು ಅಭಿವೃದ್ಧಿ ಆಗಿಲ್ಲ ಅಂತ, ಏನು ಅಭಿವೃದ್ಧಿ ಆಗಿಲ್ಲ, ಎಲ್ಲ ಮಾಡಿರೋದು ಅಭಿವೃದ್ಧಿ ಆಗಿದೆ. ಈಗ ಕುಮಾರ್ ಇವರು ಯೋಗೇಶ್ ಅಭಿವೃದ್ಧಿ ಆಗಿಲ್ಲ, ಅಂದ್ರೆ ಯೋಗೇಶ್ ಅಲ್ಕೊಂಡು ಅದ್ರಲ್ಲಿ ಅಭಿವೃದ್ಧಿ ಆಗ್ಬಿಡ್ತಾರೆ. ಕಾಲ್ ಕೈ ಜಾರ್ ಬಿದ್ದವ್ರೆ ಹಾಸ್ಪಿಟ್ಲ್ ಖರ್ಚಾಗ್ದ ವಾಲೆ ಮೂಗ್ ಬಿಟ್ಟು ಬಿಚ್ಕೋಬಾಗಿದ್ದ ಹಾಸ್ಪಿಟ್ಲ್ಗೆ ಅವ್ನು ಕೊಡೋದು 2000 ಅಲ್ಲಿ ಖಾಲಿ ಆಗೋದೆ ಸರ್ಕಾರ ಅವ್ರದ್ದು. ಕುಮಾರ್ ಅಣ್ಣ ಯಾವ್ದು ಕಷ್ಟ ಬರ್ತಾರೆ ಈಗ? ಮೇಡಮ್ ಅವರೇ, ನಮ್ಮ ಹತ್ರ ಟಿ ಸಿ ದುಡ್ಡು, ಟಿ ಸಿ ಬಂದು 2 ಲಕ್ಷ ರೂಪಾಯಿ. ನಮ್ಮ ದುಡ್ಡು ಕಿತ್ತಿ ನಮ್ಮ ಮನೆ ಹೆಂಗಸರುಗಳಿಗೆ ನಮ್ಮ ಅಮ್ಮನಿಗೆ ಕೊಡ್ತಾ ಇದ್ದೇವೆ ಹೊರತು ಅವ್ರ ದುಡ್ಡೇನು ಕೊಡ್ತಾ ಇಲ್ಲ. ಏನು ಅಭಿವೃದ್ಧಿ ಆಗಿದೆ ಹೊಸ ಕಾಂಗ್ರೆಸ್ ಸರ್ಕಾರದಿಂದ? ಬೇರೆ ಹೊಸ್ತ ಏನು ಅಭಿವೃದ್ಧಿ ಆಗಿದೆ? ಏನು ಅಭಿವೃದ್ಧಿ ಆಗಿಲ್ಲ. ಅವ್ರಿಗೆ ಆಲೆ ಸನಿ ಹೆಗಲು ಏರಾಗದೆ ದೇವೇಗೌಡರಿಗೆ ಯಾವಾಗ ಹೋದ್ರು ಆಂಬುಲೆನ್ಸಲ್ಲಿ ಬರ್ತಾರೆ ಅಂತ ಯಾವಾಗ ಪ್ರಚಾರ ಮಾಡೋಕ್ಕೆ ಮೊಮ್ಮಗನ ಪಟ್ಟ ಬೀಸಕ್ಕೆ ಅಂತ ಯಾವಾಗ ಅಂದರು ಅವ್ರಿಗೆ ಆಗಲೇ ಗಾಚಾರ ಒಕ್ಕರಿಸೋದೆ ಅಲ್ಲೇ ಅವ್ರಿಗೆ ಮಂಕಾಗವ್ರು ಅಲ್ಲೇ ಭಗವಂತ ಅವ್ರಿಗೆ ಬಂಡೆಕಲ್ಲ. ಚನ್ನಪಟ್ಟಣದಲ್ಲಿ ನಿಖಿಲ್ ಒಬ್ಬರೇ ಇದು ಅಭ್ಯರ್ಥಿ ಅಲ್ಲ ಮೇಡಮ್, ಪ್ರತಿಯೊಬ್ಬ ನಿಷ್ಠಾವಂತ ಕಾರ್ಯಕರ್ತನೂ ಅಭ್ಯರ್ಥಿಯಾಗಿ ಕೆಲ್ಸ್ಕೊಬತ್ತೀವಿ ಮೇಡಮ್. ನಿಖಿಲ್ ಪಕ್ಕ ಗೆದ್ದೇ ಗೆಲ್ತಾರೆ. ಬಂಡೆ ಕಳ್ಳ ಭೂಮಿ ಕಳ್ಳ ಡಿಕೆ, ಇನ್ಯಾರು ಕೊಡಲ್ಲ ಅವ್ರಿಗೆ ಬಿಡಿ. ಎಲ್ಲ ನೋಡೋರು ಜನ ಇವತ್ತು ಯಾರು ಹೂ ಮುಡ್ಕಲ್ಲ, ಹೇಳ್ತಿಲ್ಲ ಚೆಂಡು ಮುಡ್ಕಲ್ಲ ನಾವು ಗೆಲ್ತೀವಿ ಅಂತ. ಈಗ ದೇಶದಲ್ಲಿ ಜನ ಹೆಣ್ಣೆಂಗಸರು ಸುದ ಬುದ್ಧಿವಂತರವ್ರು ಜಾಸ್ತಿ, ಅವ್ರೇನು ದಡ್ಡ್ರಿಲ್ಲ. ಅವ್ರು ಎಲ್ಲಿ ದುಡ್ಡು ನೋಡಬೇಕು, ಮಕ್ಳು ಬೆಳೆಸ್ಬೇಕು, ಅವ್ರದ್ದು ಬದುಕಬೇಕು ಅಷ್ಟು ನೋಡ್ಕೊತಾರೆ ಹೊರತು ಜನ ಕಷ್ಟದಲ್ಲಿ ಯಾರು ಕಾಪಾಡ್ತಾರ ಬಂದು ಅಷ್ಟೇ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ನಮಸ್ತೆ. ನಮಸ್ತೆ ಮೇಡಮ್. ಓಕೆ, ನಿಮ್ಮ ಹೆಸರು? ಬಿಂದು ಅಂತ ಹೇಳಿ. ಓಕೆ, ಬಿಂದು ಅವರೇ, ನಿಖಿಲ್ ಕುಮಾರಸ್ವಾಮಿ ವರ್ಸಸ್ ಸಿ ಪಿ ಯೋಗೇಶ್ವರ್ ಯಾರು ಗೆಲ್ಬೇಕು? ನಮಗೆ ನೋಡ್ತಾ ಇದ್ದೀರಲ್ಲ ವಾತಾವರಣ, ನಮಗೆ ನಮ್ಮೂರ ಯುವರಾಜ ಬಂದಷ್ಟೇ ಖುಷಿ ಆಗ್ತಾ ಇದೆ. ನಾವು ಖಂಡಿತವಾಗ್ಲೂ ನಿಖಿಲ್ ಅವ್ರನ್ನೇ ನಾವು ಗೆಲ್ಸ್ಕೊತೀವಿ, ಗೆಲ್ತಾರೆ ಕೂಡ. ಯಾಕೆ ನಿಖಿಲ್ ಕುಮಾರಸ್ವಾಮಿ ಯಾಕೆ ಅಂತಂದರೆ ಹೇಳಕ್ಕೆ ಅವರು ಅವರ ತಾತ ಅವರು ಮಾಡಿರೋ ಅಂತಹ ಕೆಲಸ ಕಾರ್ಯಗಳನ್ನ ನಾವು ನೆನ್ಪು ಮಾಡ್ಕೊಂಡು ಹೇಳಬೇಕಾಗತ್ತೆ. ಅಷ್ಟೊಂದು ಒಳ್ಳೆ ಕೆಲಸಗಳನ್ನು ಈಗಾಗಲೇ ಅವರು ಮಾಡಿದ್ದಾರೆ. ಒಂದ ಎರಡ ಏನೇನು ಅಂತ ಹೇಳೋದು, ಲಾಟ್ರಿ ನಿಷೇಧ, ಮತ್ತು ರೈತರಿಗೆ ಸಾಲ ಮನ್ನಾ, ಕಾಲೇಜ್ ಕಟ್ಟಿದ್ದಾರೆ, ವೃದ್ಧಾಪ್ಯನ ರೈಸ್ ಮಾಡಿದ್ದು ಯಾರು, 600 ರಿಂದ 800 1200 ಎಲ್ಲ ಮಾಡಿದ್ದು ಯಾರು? ನಿಜವಾಗ್ಲೂ ಒಬ್ಬ ರೈತ ಏನಾದ್ರೂ ಮನಸ್ಸು ಅವನಿಗೆ ನಿಜವಾಗ್ಲೂ ಮನಸ್ಸು ಅನ್ನೋದು ಇದ್ದರೆ ಅವನು ನಿಜವಾಗ್ಲೂ ದೇವೇಗೌಡರು ಕುಮಾರಸ್ವಾಮಿ ಅವರ ಮೂಲಕ ನಿಖಿಲ್ ಅವ್ರಿಗೆ ಮತ್ತು ಅವನ್ನು ಹಾಕಬೇಕು, ಗೆಲ್ಲಿಸ್ಬೇಕು. ಹಾಕಿ ಹಾಕ್ತಾರೆ ನಮ್ಮ ಜನ ಎಲ್ಲ. ನಿಖಿಲ್ ಕುಮಾರಸ್ವಾಮಿ ವರ್ಸಸ್ ಸಿ ಪಿ ಯೋಗೇಶ್ವರ ಅವ್ರದ್ದು ಜಿದ್ದಾಜಿದ್ದಿ ಫೈಟ್ ಆಗುತ್ತಾ? ಜಿದ್ದಾಜಿದ್ದಿ ಏನು ಅನಿಸಲ್ಲ, ಅವ್ರದ್ದೇ ಆದ ಒಂದು ಅಲೆ ಇದೆ. ಆದರೆ ಅವರು ಈಗ ಪಕ್ಷಾಂತರ ಆಗಿರೋದ್ರಿಂದ, ಪಕ್ಷದಿಂದ ಪಕ್ಷಕ್ಕೆ ಹೋಗ್ತಾ ಇರೋದ್ರಿಂದ ಒಂದು ಅವ್ರಿಗೂ ಅದು ಒಂದು ಹಿನ್ನಡೆ ಆಗ್ಬೋದು. ಎಲ್ಲೂ ಇವರು ಸಿ ಪಿ ಆಗಲ್ಲ ಅಂತ ಹೇಳಿ, ಎಲ್ಲೂ ಇವರು ಒಂದು ಪಕ್ಷದಲ್ಲಿ ನಿಲ್ಲಲ್ಲ. ಎಲ್ಲಿ ಅವ್ರಿಗೆ ಅನುಕೂಲ ಆಗತ್ತೆ, ಎಲ್ಲಿ ಅವ್ರಿಗೆ ಸಿಗ್ತಾ ಇದೆ ಗಂಟು ಅಂತ ಹೇಳೋಕ್ಕಾಗಲ್ಲ. ಅವ್ರಿಗೆ ಎಲ್ಲಿ ಅನುಕೂಲ ಆಗ್ತದೆ, ಅವ್ರಿಗೆ ಎಲ್ಲಿ ಆದ್ಯತೆ ಸಿಗುತ್ತೆ ಅಲ್ಲಿಗೆ ಹೋಗ್ತಾ ಇರೋದ್ರಿಂದ ಜನಕ್ಕೆ ಕನ್ಫ್ಯೂಸ್ ಆಗಿಬಿಟ್ಟಿದ್ದಾರೆ. ನಿಜವಾಗ್ಲೂ ಇದು ಪಕ್ಷ ಜನಪರವಾದ ಯೋಜನೆಗಳ ಅಥವಾ ಇವರ ಸ್ವಂತ? ಎಲ್ಲೋ ಒಂದು ಕಡೆ ಕಾಂಗ್ರೆಸ್ನ ಗ್ಯಾರಂಟಿಗಳೇನಾದರೂ ಪ್ಲಸ್ ಆಗುತ್ತಾ ಅಂತ?
ಈಗಾಗಲೇ ಹೇಳಿದ್ನಲ್ಲ ಮೇಡಮ್, ನಮ್ಮ ರೈತರು ಯಾರೂ ದಡ್ರಲ್ಲ. ಅವರು ಬರೀ 2000ಕ್ಕೋಸ್ಕರ ಏನೂ 2000ಕ್ಕೋಸ್ಕರ ಏನೂ ಅವರು ಮಾರು ಹೋಗಲ್ಲ. ಹಾಗೆ ನೋಡೋದಾದರೆ 2 ಸಲ ಕುಮಾರಸ್ವಾಮಿ ಅವರು 2 ಸಲ ರೈತರ ಸಾಲ ಮನ್ನಾ ಮಾಡಿದ್ದಾರೆ, 2 ಸಲ ರೈತರ ಸಾಲ ಮನ್ನಾ ಮಾಡಿದ್ದಾರೆ. ಅದನ್ನೆಲ್ಲ ಹೋಲಿಸ್ಕೊಂಡ್ರೆ ಬರೀ ಅದೇನೋ ಗಾದೆ ಹೇಳ್ತಾರೆ ನಮಗೆ. ಮೇಡಮ್ ನಿಮ್ಮ ಹೆಸರು? ನನ್ನ ಹೆಸರು ವಿಜಯ್ ಕಲಾ ಅಂತ. ನಿಖಿಲ್ ಕುಮಾರಸ್ವಾಮಿ ವರ್ಸಸ್ ಸಿ ಪಿ ಯೋಗೇಶ್ವರ್, ಯಾರು ಗೆಲ್ಲಬೇಕು? ಕುಮಾರಸ್ವಾಮಿ. ಯಾಕೆ ನಿಖಿಲ್ ಕುಮಾರಸ್ವಾಮಿ? ಒಳ್ಳೆ ಆದರ್ಶ ವ್ಯಕ್ತಿ, ದಕ್ಷತೆಯಿಂದ ಇದನ್ನು ಮಾಡ್ಬೋದು ಅಂತ ನಾವು ಅಂದ್ಕೊಂಡಿದ್ದೀವಿ. ಸಿ ಪಿ ಯೋಗೇಶ್ವರ್ ವರ್ಸಸ್ ನಿಖಿಲ್ ಕುಮಾರಸ್ವಾಮಿ ಫೈಟ್ ಆಗಿರುತ್ತೆ? ಫೈಟ್ ಏನು, ನಾರ್ಮಲ್ಲು, ಇವರೇ ಗೆಲ್ಬೋದು ಅನಿಸುತ್ತೆ. ಸರಿ, ಕಾಂಗ್ರೆಸ್ ಅವರು ಗ್ಯಾರಂಟಿ ಯೋಜನೆಗಳನ್ನೆಲ್ಲ ಕೊಟ್ಟಿದ್ದಾರೆ, ಅದೇನಾದ್ರು ಪ್ಲಸ್ ಆಗುತ್ತಾ? ಪ್ಲಸ್ ಏನಾಗಿಲ್ಲ. ಕೊನೆಯದಾಗ ಏನು ಹೇಳ್ತೀರಾ? ಏನ್ ಹೇಳೋದು, ಮತ್ತೆ ನಮ್ಮ ಬಿಜೆಪಿ ಮತ್ತೆ ಇವರೇ ಗೆಲ್ಬೇಕು ಅಂತ ನಾವು ಅನಿಸ್ತಾ ಇದೆ. ನಾಡಿನ ಸಮಸ್ತ ಜನತೆಗೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಹರೀಶ್ ಕುಮಾರ್, ಶ್ರೀ ಮಾರುತಿ ವೆಲ್ನೆಸ್ ಸೆಂಟರ್, ಪರಂಪರಾಗತ ಆಯುರ್ವೇದ. ನಾಡಿನ ಸಮಸ್ತ ಜನತೆಗೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಡಾಕ್ಟರ್ ಯತೀಶ್ ಕುಮಾರ್, HM, ಸರ್ಜಿಕಲ್ ಆಂಕಾಲಜಿಸ್ಟ್, ಕರ್ನಾಟಕ ಕ್ಯಾನ್ಸರ್ ಹಾಸ್ಪಿಟಲ್, ಬೆಂಗಳೂರು. ನಾಡಿನ ಸಮಸ್ತ ಜನತೆಗೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು KC ರಾಜಣ್ಣ, ರಾಜ್ಯ ಉಪಾಧ್ಯಕ್ಷ, JDS. ರ್ಯಾಪಿಡೋ ಕಡೆಯಿಂದ ನಾಡಿನ ಸಮಸ್ತ ಜನತೆಗೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಆಟೋ ಚಾಲಕರಿಗೆ ಇಲ್ಲಿದೆ ಸುವರ್ಣಾವಕಾಶ. 28,000 ಸ್ಯಾಲರಿ, ಜಾಯಿನಿಂಗ್ ಬೋನಸ್, ರೆಫರಲ್ ಬೋನಸ್, ಇನ್ಶೂರೆನ್ಸ್ ಜೊತೆಗೆ ಈ ದೀಪಾವಳಿಯನ್ನ ಸಂಭ್ರಮಿಸಿ ಈ ಕೂಡಲೇ ಸಂಪರ್ಕಿಸಿ.